जय जवान जय किसान जय जवान जय किसान बैक के बैक को जय या बैक को बैक के बैक को जय या बैक को ರೈತರನ್ನ ಕಡೆಗೆ ನಿಂತಿರುವ ಸರ್ಕಾರಗಳಿಗೆ ಹೇಳಿ ಧಿಕ್ಕಾರ 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 ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ತೋರೆ ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ರೈತ ಮುಖಂಡ ಮಹದೇವ್ ಮಡಿವಾಳ್ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು. ಇನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ರೈತರ ವಿರೋಧಿ ನೀತಿಯನ್ನು ಅನುಸರಿಸುತ್ತಿದ್ದು ರೈತರ ಹಿತ ಕಾಯುವುದನ್ನು ಮರೆತ ಕಾರಣ ಇಂದು ರಾಜ್ಯದಾದ್ಯಂತ ರೈತರು ಬೀದಿಗೆ ಇಳಿದು ಹೋರಾಟ ಮಾಡುವ ಪರಿಸ್ಥಿತಿ ಎದುರಾಗಿದೆ. ಕೂಡಲೇ ಭೂ ಸುಧಾರಣೆ ತಿದ್ದುಪಡಿ ಮತ್ತು ವಿದ್ಯುತ್ ಖಾಸಗೀಕರಣ ಹಾಗೂ ಎಪಿಎಂಸಿ ಕಾಯ್ದೆಗಳ ತಿದ್ದುಪಡಿಯನ್ನ ಕೈಬಿಡಬೇಕೆಂದು ರೈತ ಮುಖಂಡ ಮಹದೇವ್ ಮಡಿವಾಳ್ ಆಗ್ರಹಿಸಿದ್ದಾರೆ. ಈಗ 7 ದಿವಸ ಆಯ್ತು, 8 ದಿವಸ ಆಯ್ತು ಅಧಿವೇಶನ ಸ್ಟಾರ್ಟ್ ಆಗಿ ಬೆಂಗಳೂರೊಳಗೆ ಸ್ಟಂಟ್ ಪಡ್ಕೊಂಡು 2-3-4 ದಿವಸ ಹೋರಾಟ ಮಾಡಿ ಅದನ್ನ ಕಾಯ್ದೆಯನ್ನ ತಿದ್ದುಪಡಿ ಮಾಡ್ರಿ. ಅದರೊಳಗೆ ಕೆಲವೊಂದು ಪಾಯಿಂಟ್ಸ್ ರೈತರಿಗೆ ನೋವಾಗುವಂತ ಪಾಯಿಂಟ್ಸ್ ಅವು ಅದನ್ನ ತೆಗೆದು ಹಾಕ್ರಿ ಅಂತೇಳಿ ಒಂದು 3-4 ದಿವಸ ಬೆಂಗಳೂರೊಳಗೆ ಹೋರಾಟ ಮಾಡಿ ಆಮೇಲೆ ಅವರು ಯಾವುದಕ್ಕೂ ಜಗ್ಗದಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯ ಬಂದ ಕರೆ ಕೊಟ್ಟದ ಕಾರಣಕ್ಕಾಗಿ ನಾವು ಅತನಿ ಬಂದ ಕರೆ ಕೊಟ್ಟಿದ್ದೀವಿ. ಏನಪ್ಪ ಅಂದ್ರೆ ಎಪಿಎಂಸಿ ಕಾಯ್ದೆ, ಭೂ ಸ್ವಾಧೀನ ಕಾಯ್ದೆ ಮತ್ತು ವಿದ್ಯುತ್ ಖಾಸಗೀಕರಣ, ಇಂಥ ಒಂದು 3 ಕಾಯ್ದೆಗಳನ್ನ ಇವನ್ನ ತಕ್ಷಣ ಕೈ ಬಿಡಬೇಕು. ಕೈ ಬಿಡದೆ ಇದ್ರೆ ಮುಂದಿನ ದಿನಗಳೊಳಗೆ ಇದು ಚಿಕ್ಕಪಟ್ಟ ಹೋರಾಟ, ಇನ್ನೂ ದೊಡ್ಡ ದೊಡ್ಡ ಹೋರಾಟ ಆಗ್ತಾವ ಅಂತೇಳಿ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀವಿ. ಬೆಂಬಲ ಎಲ್ಲ ಸಂಘಟನೆ, ಕನ್ನಡ ಪರ ಸಂಘಟನೆ ಅಣ್ಣ ತಮ್ಮಂದಿರು ಬೆಂಬಲ ಕೊಟ್ಟರು, ಅಥಣಿ ತಾಲೂಕು ಅಂಗಡಿ ಮುಂಗಟ್ಟದವರು ಬೆಂಬಲ ಕೊಟ್ಟರು. ನಾವು ಬರೇ ನಿನ್ನೆ ಒಂದು ಮೈಕ್ ಮುಖಾಂತರ ಕರೆ ಕೊಟ್ಟಿದ್ದೆವು, ಅದಕ್ಕೆ ಇವತ್ತು ಮಧ್ಯಾಹ್ನವರೆಗೆ ಎಲ್ಲರೂ ಅಂಗಡಿ ಮುಂಗಟ್ಟುಗಳನ್ನ ಬಂದಿಟ್ಟು ನಮಗೆ ಸಹಕಾರ ಕೊಟ್ಟರು. ಅಥಣಿ ತಾಲೂಕಿನೊಳಗೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀವಿ. ಈಗಾಗಲೇ ಮಸೂದೆ ಅಂಗೀಕಾರ ಆಗಿದೆಯಲ್ಲ, ಅದನ್ನ ಹಿಂಪಡಿಬೇಕು ಅಂತ ಸರ್. ಒಂದು ಎಪಿಎಂಸಿ ಕಾಯ್ದೆ ಅಂತ ಹೇಳಿ ಒಂದು ಮಸೂದೆ ಈಗ ಅಂಗೀಕಾರ ಆಗೈತಿ. ಅದನ್ನ ರೈತನ ಮಕ್ಕಳ ಪ್ರಮಾಣ ವಚನ ಸ್ವೀಕಾರ ಮಾಡ್ಯಾರ, ಶಾಲ ಹಾಕೊಂಡು ಪ್ರಮಾಣ ವಚನ ಸ್ವೀಕಾರ ಮಾಡ್ಯಾರಲ್ಲ, ಅವ್ರ ರೈತನ ಮಕ್ಕಳ ನಿಜವಾಗಿದ್ರ ಅಧಿವೇಶನದೊಳಗೆ ಹೆಣ್ಮಕ್ಳ ಕತೆ ಹೇಳೋದು ಹಂಗ ಬೇಡ. ಕರೆ ಕಂಡ ಮಕ್ಕಳ ರೈತನ ಮಕ್ಕಳ ಇದ್ರೆ ಅದನ್ನ ತಿದ್ದುಪಡಿ ಮಾಡ್ಲಿ ಅಂತ ನಮ್ಮ ಅಥಣಿ ತಾಲೂಕು ರೈತರ ಬೇಡಿಕೆ. ಇನ್ನು ಅಥಣಿ ಪಟ್ಟಣದ ಮಾರುಕಟ್ಟೆ ವ್ಯಾಪಾರಿಗಳು ಕೂಡ ಸ್ವಯಂ ಪ್ರೇರಿತರಾಗಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡುವ ಮೂಲಕ ರೈತರ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದು ಜಯ ಕರ್ನಾಟಕ, ಕರ್ನಾಟಕ ರಕ್ಷಣಾ ವೇದಿಕೆ, ಸುವರ್ಣ ಕರ್ನಾಟಕ ಜನಸೇವಾ ಸಂಘ, ಕರ್ನಾಟಕ ವಿಜಯ ಸೇನೆ ಸೇರಿದಂತೆ ಹಲವು ಸಂಘಟನೆಗಳು ನೇರವಾಗಿ ಪ್ರತಿಭಟನೆಯಲ್ಲಿ ಭಾಗಿಯಾಗುವ ಮೂಲಕ ರೈತ ಪರ ನಿಲುವನ್ನ ತೋರಿಸಿದ್ದಾರೆ. ಇನ್ನು ಈ ವೇಳೆ ಮಾತನಾಡಿದ ಕರವೇಯ ತಾಲೂಕು ಅಧ್ಯಕ್ಷ ಅಣ್ಣಾಸಾಬ್ ತೆಲಸಂಗ್, ರಾಜ್ಯ ಸರ್ಕಾರ ಜಾರಿಗೆ ತಂದ ತಿದ್ದುಪಡಿಗಳನ್ನ ರೈತರಿಗೆ ಮಾರಕವಾಗಿದ್ದು ರೈತರಿಗೆ ಕೃಷಿ ಭೂಮಿಯೇ ಆಧಾರವಾಗಿದ್ದು ಅವರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯವಾಗದಂತೆ ಸರ್ಕಾರ ಕೂಡಲೇ ಸ್ಪಂದಿಸಬೇಕು, ಇಲ್ಲದಿದ್ದರೆ ದೇಶದ 70% ಜನರು ರೈತರಾಗಿದ್ದಾರೆ. ಆದ್ದರಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ರೈತ ಪರ ನಿಲುವನ್ನ ತಾಳುವ ಮೂಲಕ ರೈತರ ರಕ್ಷಣೆಗೆ ಮುಂದಾಗಬೇಕೆಂದು ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಏನು ಜಾರಿಗೆ ತಂದಿರತಕ್ಕಂಥ ಎಪಿಎಂಸಿ ಕಾಯ್ದೆ ಆಗಿರ್ಬೋದು ಮತ್ತು ಭೂ ಸುಧಾರಣಾ ಕಾಯ್ದೆ ಆಗಿರ್ಬೋದು ಮತ್ತು ವಿದ್ಯುತ್ ಖಾಸಗೀಕರಣದಿಂದ ಒಂದು ರೈತ ಕುಲಕ್ಕೆ ಅನ್ಯಾಯ ಆಗಿದೆ. ಈ ನಿಟ್ಟಿನೊಳಗೆ ರೈತ ರಾಜ್ಯ ರೈತ ಪರ ಹೋರಾಟ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾ ಇದೆ. ಇಂಥ ಹೋರಾಟಕ್ಕೆ ನಮ್ಮ ಕನ್ನಡ ಪರ ಸಂಘಟನೆಗಳು ಕೂಡ ಇವತ್ತು ನಾವು ಒಂದು ಬೆಂಬಲವನ್ನು ಕೊಡ್ತಾ ಇದ್ದೀವಿ. ತಕ್ಷಣವಾಗಿ ನಮ್ಮ ದೇಶದಲ್ಲಿ ಇರತಕ್ಕಂಥ ಒಂದು 70% ಜನಸಂಖ್ಯೆಯಲ್ಲಿ ಒಂದು ರೈತರೇ ಇರೋದ್ರಿಂದ, ರೈತ ಒಂದು ಕೃಷಿ ಭೂಮಿಯೇ ಒಂದು ಪ್ರಧಾನ ಉದ್ಯೋಗ ಆಗಿರೋದ್ರಿಂದ ಇಲ್ಲಿ ರೈತರಿಗೆ ಒಂದು ಅನ್ಯಾಯ ಆಗಬಾರದು. ಇದಕ್ಕೆ ರೈತರಿಗೆ ಅನ್ಯಾಯ ಆದರೆ ಇಡೀ ದೇಶಕ್ಕೆ ಒಂದು ಒಂದು ಕೆಟ್ಟ ವ್ಯವಸ್ಥೆ ಬರುತ್ತದೆ. ಆದ್ದರಿಂದ ಈ ಒಂದು ರೈತರ ಹಿತವನ್ನು ಕಾಪಾಡುವ ನಿಟ್ಟಿನೊಳಗೆ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರಗಳಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಈ ಒಂದು ಮಸೂದೆಯನ್ನ ಜಾರಿಗೆ ಏನು ತಂದಿದ್ದಾರೆ ಇವುಗಳನ್ನ ತಕ್ಷಣ ಕೈಬಿಡಬೇಕು, ಇವುಗಳನ್ನು ತಿದ್ದುಪಡಿ ಮಾಡಬೇಕು ಅಂತೇಳಿ ನಾವು ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ. ಪ್ರಶಾಂತ್ ಹಿರೇಮನಿ, S9 TV, ಅಥಣಿ.